ಚಾನೆಲ್ಗೆ ಎಲ್ರಿಗೂ ಸ್ವಾಗತ. ನಾನು ವಿನಯ ಕಿಣಿ ಮೂಡುಬಿದ್ರೆಯಿಂದ. ಈ ಮೂಲ ಹುಣ್ಣಿಮೆ ದಿನ ಹೆಚ್ಚಾಗಿ ಮಾಡುವಂತ ಈ ನೂಲಿನಂತಿರುವ ಒತ್ತು ಶಾವಿಗೆ, ಹಾಗೆ ಒತ್ತು ಶಾವಿಗೆ ಒಂದು ರೆಸಿಪಿಯನ್ನ ನಮ್ಮ ಜೊತೆ ಶೇರ್ ಮಾಡ್ಬೇಕಂತ ಅನ್ನಿಸ್ತು ಈ ವಿಡಿಯೋ. ಹಾಗೆ ಈ ವಿಡಿಯೋನ ಒಮ್ಮೆ ನೀವು ನೋಡಿ ಮತ್ತೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತೀನಿ. ವೀಕ್ಷಕರೇ, ನಾನಿಲ್ಲಿ ಒತ್ತು ಶಾವಿಗೆ ಮಾಡಲಿಕ್ಕೆ 3 ಪಾವು ಅಕ್ಕಿ ತಗೊಂಡಿದ್ದೇನೆ. ಇದನ್ನು 2 ಗಂಟೆಗಳ ಕಾಲ ನೆನೆಸ್ಕೊಂಡಿದ್ದೇನೆ. ಆದರೆ ಈ ಅಕ್ಕಿಯಲ್ಲಿ 2 ಪಾವು ರೇಷನ್ ಅಕ್ಕಿ, 1 ಪಾವು ಸೋನಮಸೂರಿ ಬೆಳ್ತಿಗೆ ಅಕ್ಕಿ, ಈ ಥರ ಮಿಕ್ಸ್ ಮಾಡಿದರೆ ಶಾವಿಗೆ ಒಳ್ಳೆಯದಾಗ್ತದೆ. ಮತ್ತು ಇದಕ್ಕೆ ನಾನು 1 ತೆಂಗಿನಕಾಯಿ ತುರಿಯ ಬಿಳಿ ಭಾಗವನ್ನು ಮಾತ್ರ ಯೂಸ್ ಮಾಡ್ತಾ ಇದ್ದೇನೆ. 1 ಸೇರು ಅಕ್ಕಿಗೆ ಆದರೆ 1 ದೊಡ್ಡ ತೆಂಗಿನಕಾಯಿ ತುರಿ ಹಾಕ್ಬೋದು. ಮತ್ತು ಇಲ್ಲಿ ಈ ಥರ ಯಾಕೆ ಮಿಕ್ಸ್ ಮಾಡೋದಂದರೆ, ಕೆಲವೊಮ್ಮೆ ಅಂಟೆಲ್ಲ ಜಾಸ್ತಿಯಾಗಿ ಇನ್ನು ಶಾವಿಗೆ ಅಷ್ಟು ಒಳ್ಳೆಯದಾಗೋದಿಲ್ಲ. ಹಾಗೆ ಅದಕ್ಕೋಸ್ಕರ ಸೋನ ಮೊಸರು ಬೆಳ್ತಿಗೆ ಅಕ್ಕಿ ಹಾಕೋದು. ಸಪೋಸ್ ನೀವು ಅಂಗಡಿಯಿಂದ ತರುವ ಒಳ್ಳೆ ಕ್ವಾಲಿಟಿಯ ರೇಷನ್ ಅಕ್ಕಿ ಆದರೆ 30 ರೂಪಾಯಿದೆಲ್ಲ ಸಿಗ್ತದಲ್ಲ, ಅದನ್ನಾದರೆ ಡೈರೆಕ್ಟ್ ಅದರಲ್ಲೇ ಮಾಡ್ಬೋದು. ಅದಕ್ಕೇನು ಸೋನ ಮೊಸರು ಬೆಳ್ತಿಗೆ ಅಕ್ಕಿಯನ್ನು ಯೂಸ್ ಮಾಡ್ಬೇಕಂತ ಮಿಕ್ಸ್ ಮಾಡ್ಬೇಕಂತೇನಿಲ್ಲ. ಇವಾಗ ಮಿಕ್ಸಿ ಜಾರ್ಗೆ ನಾನೀ ತೊಳೆದಿಟ್ಕೊಂಡಂಥ ಅಕ್ಕಿ, ಹಾಗೆ ಆಮೇಲೆ ಈ ಬಿಳಿ ತೆಂಗಿನ ತುರಿ ಮತ್ತು ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಿ ತರ್ತರಿಯಾಗಿರುತ್ತೇನೆ. ತರ್ತರಿ ಅಂದರೆ ಬಾಂಬೆ ರವೆ ಟೈಪ್, ಅಷ್ಟು ತರ್ತರಿ ಇದ್ದರೆ ಸಾಕು. ಮತ್ತು ಇದು ಹಿಟ್ಟಿದ್ದೆಲ್ಲ ಒಂದು ದೊಡ್ಡ ಬಾಣಲೆಗೆ ಹಾಕಿ ನೀವು, ಇದು ನೀರ್ದೋಸೆ ಹಿಟ್ಟಿಗಿಂತ ಗಟ್ಟಿ ಇರ್ತದೆ. ನೀರ್ದೋಸೆ ಹಿಟ್ಟಿನಷ್ಟು ತೆಳ್ಳಗೆ ಮಾಡಬೇಡಿ ಇದನ್ನು. ಮತ್ತು ಇನ್ನೊಂದು ಟ್ರಿಕ್ಸ್ ಇದೆ, ಶಾವಿಗೆ ಮಾಡಬೇಕಾದ್ರೆ ಯಾವಾಗಲೂ ನೀವು ತೆಂಗಿನ ತುರಿ ಜಾಸ್ತಿ ಹಾಕೋದಾದರೆ ಈ ಹಿಟ್ಟಿಗೆ ನೀರು ತುಂಬ ಹಾಕಬಾರ್ದು. ಅದೇ ಥರ ನೀವು ತೆಂಗಿನ ತುರಿ ಕಡಿಮೆ ಹಾಕೋದಾದರೆ ಹಿಟ್ಟನ್ನು ಸ್ವಲ್ಪ ತೆಳ್ಳಗೆ ಮಾಡ್ಬೋದು. ಆದರೆ ಯಾವಾಗಲೂ ಸಹ ನೀರ್ದೋಸೆಗಿಂತ ಹಿಟ್ಟು ಮಾತ್ರ ದಪ್ಪದಲ್ಲಿರಬೇಕು ಅಂತೇಳಿ ನೆನಪಲ್ಲಿರಬೇಕು. ಇವಾಗ ಇದು ಇಷ್ಟು ಹಿಟ್ಟು ಹದ ಇದೆ, ಇದಕ್ಕೆ ನಾನಿವಾಗ 1-2-3 ಸ್ಪೂನ್ ಅಷ್ಟು ಕೊಬ್ಬರಿ ಎಣ್ಣೆ ಹಾಕಿಬಿಟ್ಟು ಒಳ್ಳೆ ಈ ಥರ ಮಗಿಸ್ತಾ ಇರಿ. ಅದು ಗಟ್ಟಿಯಾಗುವ ತನಕ, ಕಂಪ್ಲೀಟ್ ಗಟ್ಟಿಯಾಗಬೇಕು ಅಲ್ಲಿ ತನಕ ಮಗಿಸ್ತಾ ಇರಬೇಕು. ಸ್ವಲ್ಪ ಮೀಡಿಯಮ್ ಫ್ಲೇಮ್, ಹೈ ಫ್ಲೇಮಲ್ಲಿ ಮಾಡ್ತಾ ಇರಬೇಕು. ಮತ್ತು ಈ ಒತ್ತು ಶಾವಿಗೆ ನೋಡಿ, ಈ ಥರ ಗಟ್ಟಿಯಾಗ್ತಾ ಬರ್ತಾ ಇದೆ. ಒತ್ತು ಶಾವಿಗೆ ನಮ್ಮ ಈ ಕರಾವಳಿ ಸೈಡಲ್ಲೆಲ್ಲ ಹೆಚ್ಚಾಗಿ ಹೇಳುವಂಥದ್ದು ಏನಂದರೆ ನೂಕಡ್ಡೆ ಅಂತ ತುಳುವಲ್ಲಿ ಹೇಳ್ತಾರೆ. ನೂಕಡ್ಡೆ ಅಂತ ಕೆಲವರು ಹಿಂದಿನವರಿಗೆ ಗೊತ್ತಿರ್ತದೆ. ಅದು ಅಂದರೆ ಮನೆಯಲ್ಲಿ ಯಾರಾದರೂ ನೆಂಟರು ಬರುವಾಗ ಅವರು ಹೋಗ್ಲಿಕ್ಕೆ ಒಂದು ಸಿಗ್ನಲ್ ಕೊಡೋದಕ್ಕೆ ಮಾಡುವಂಥ ಈ ನೂಕಡ್ಡೆ ಅಂತ ಹೇಳ್ತಾರೆ. ಅಂದರೆ ಮನೆಗೆ ಹೇಗೆ ಬಂದಿರ್ತಾರೆ ನೆಂಟರು, ಹಾಗೆ ಈಗ ಒತ್ತು ಶಾವಿಗೆ ಅದರ ಒಳಗಡೆ ಹೇಗೆ ನಾವು ಹಿಟ್ಟಾಗ್ತೇವೆ ಹಾಗೆ ಶಾವಿಗೆ ಬರ್ತದಲ್ಲ, ಅದೇ ಥರ ಅವರೊಂದು ಹೊರಡ್ಲಿಕ್ಕಂತ ಮುಂಚಿನವ್ರು ಹೇಳ್ತಿದ್ದ ಅದು ಹಾಗೆ. ಮತ್ತು ಈ ಶಾವಿಗೆ ಇದೆಯಲ್ವ, ತುಂಬಾ ಒಳ್ಳೆಯದು, ರುಚಿ ತುಂಬಾ ತಿನ್ನಲಿಕ್ಕೆ ಟೇಸ್ಟ್ ಆಗಿರ್ತದೆ. ಅದಕ್ಕೊಂಚೂರು ಕೊಬ್ಬರಿ ಎಣ್ಣೆ ಮತ್ತು ಉಪ್ಪಿನಕಾಯಿ ಹಾಕಿ ತಿಂದರೂ ಸೂಪರ್ ಆಗಿರ್ತದೆ. ನೋಡಿ ಇವಾಗ ಗಟ್ಟಿ ಆಗ್ತಾ ಬರ್ತಾ ಇದೆ, ಕಂಪ್ಲೀಟ್ ಡ್ರೈ ಆಗ್ತಾ ಇದೆ. ತುಂಬ ಗಟ್ಟಿ ಕಲ್ಲಿನ ಹಾಗೆ ಅಷ್ಟು ಡ್ರೈ ಮಾಡಬಾರ್ದು. ನಿಮಗೆ ಈ ಹಸಿ ಹಿಟ್ಟಿದ್ದು ಅದು ಗೊತ್ತಾಗ್ತದೆ, ಹಸಿ ಹಿಟ್ಟಿದ್ದು ಕಲ್ಲರ್ ಎಲ್ಲೆಲ್ಲ ಇದೆ ಅಲ್ಲೆಲ್ಲ ಸರಿಯದು ಬೇಯಬೇಕು. ಅಷ್ಟು ಗಟ್ಟಿಯಾದರೆ ಸಾಕು. ನೋಡಿ ಇವಾಗ ಇಷ್ಟು ಗಟ್ಟಿ ಆಗ್ತಾ ಇದೆ. ಇನ್ನು ಬೆಳ್ತಿಗೆ ಅಕ್ಕಿ ಈ ಥರದ್ದು, ವೈಟ್ ರೈಸ್ ಇದು ನಾವು ದೋಸೆ ಅಕ್ಕಿದಿರ್ಬೋದು, ಈ ಥರ ಎಲ್ಲ ಮಾಡೋದಾದರೆ ಶಾವಿಗೆ ಬೇಗ ಆಗ್ತದೆ. 15 ಮಿನಿಟಲ್ಲಿ ಈ ಥರ ಮಗುಚಿ ಇದು ಡ್ರೈ ಆಗಿರ್ತದೆ. ಅದೇ ಕುಚ್ಚಲಕ್ಕಿದು ಮಾಡೋದಾದರೆ ಸ್ವಲ್ಪ ಟೈಮ್ ಹಿಡಿತದೆ, ಮತ್ತು ತುಂಬ ಗಟ್ಟಿ ಕೂಡ ಅದು ಈ ಥರ ಇದು ಮಾಡಲಿಕ್ಕೆ, ಸ್ಟಿರ್ ಮಾಡಲಿಕ್ಕೆ. ಇವಾಗ ಇದು ಆಗ್ತಾ ಬಂತು. ಈಚಿಂದ ನಾನು ಇನ್ನೊಂದು ಇಡ್ಲಿ ತುಂದರು, ಇಡ್ಲಿ ಪಾತ್ರೆಯಲ್ಲಿ ಸ್ವಲ್ಪ ನೀರಿಟ್ಟು ಹಬೆಯಲ್ಲಿ ಇಡ್ತಾ ಇದ್ದೇನೆ ಬಿಸಿ ಮಾಡಲಿಕ್ಕೆ. ಇದಕ್ಕೆ ಸಹ ಅಷ್ಟೇ, ನೀವು ನಾರ್ಮಲಿ ನಾವು ಪತ್ರಡೆ ಇದಕ್ಕೆಲ್ಲ ಬೇಯಿಸುವಾಗ ತುಂಬ ನೀರಿಡ್ತೇವಲ್ವಾ, 1.25 ಗಂಟೆ 1 ಗಂಟೆ ಬೇಯಿಸುವ ಕಡುಬು ಇರ್ಬೋದು, ಅದಕ್ಕೆಲ್ಲ ಅಷ್ಟು ನೀರಿಡಬಾರ್ದು, ಸ್ವಲ್ಪ ಕಡಿಮೆ ನೀರಿಡಬೇಕು. ಒಂದು ಇದಂದರೆ ಹಬ್ಬ ಬಂದ ನಂತರ 1 20 ನಿಮಿಷದಿಂದ 30 ನಿಮಿಷ ಅಷ್ಟು ಬೆಂದರೆ ಸಾಕಾಗ್ತದೆ ವೈಟ್ ರೈಸಿದ್ದು. ಹಾಗೆ ಈ ಕುಚ್ಚಲಕ್ಕಿದಾದರೆ ಸ್ವಲ್ಪ 3/4 ಗಂಟೆ ಬೇಯಿಸಬೇಕಾಗ್ತದೆ ಹಬೆ ಬಂದ ನಂತರ, ಅದಕ್ಕೆ ಸ್ವಲ್ಪ ನೀರಿಟ್ಟರೆ ಸಾಕು ಈ ವೈಟ್ ರೈಸ್ ಇದಕ್ಕೆ. ಹಾಗೆ ಇಲ್ದಿದ್ರೆ ಅದೆಲ್ಲ ಹಬೆಯಲ್ಲಿ ನೀರೆಲ್ಲ ಮೇಲೆ ಬಂದು ಅದು ಸ್ವಲ್ಪ ಈ ಥರ ನಾವು ಉಂಡೆ ಮಾಡಿ ಏನು ಇಡ್ತೇವೆ ಶಾವಿಗೆದು ಅದೆಲ್ಲ ಅಲ್ಲಿ ಪಿಚಿ ಪಿಚಿಯಾದ ಹಾಗೆ ಆಗ್ತದೆ. ಅದಕ್ಕೆ ಇವಾಗ ನಾನು ಸ್ವಲ್ಪ ಸಾಧಾರಣ ಮೀಡಿಯಮ್ ನೀರಿಟ್ಟು ಇವಾಗ ಹಬೆಗೆ ಇಟ್ಟಿದ್ದೇನೆ. ಇದು ಈ ಥರ ಎಲ್ಲ ಉಂಡೆ ಮಾಡಬೇಕಾದ್ರೆ ಅಷ್ಟೇ. ಚಪಾತಿಗೆಲ್ಲ ಹೇಗೆ ನಾವು ನಾದಿ ಕೈಯಿಂದ ಒಳ್ಳೆ ಹಿಟ್ಟು ತೆಗೆದು ಸ್ವಲ್ಪ ನಾದಿ ಆಮೇಲೆ ಉಂಡೆ ಮಾಡ್ತೇವೆ, ಅದೇ ಥರ ಮಾಡ್ಕೊಳ್ಬೇಕು. ಅಂದರೆ ಎಲ್ಲಾದರೂ ಸ್ವಲ್ಪ ಗಂಟು ಗಂಟಿದ್ದರೆ ಅದೆಲ್ಲ ಸ್ವಲ್ಪ ಸಾಫ್ಟ್ ಆಗ್ತದೆ, ಕರೆಕ್ಟ್ ಆಗ್ತದೆ. ಮತ್ತು ಇವಾಗ ನೋಡಿ ಬಾಣಲೆಗೆ ನಾವು ಕೊಬ್ಬರಿ ಎಣ್ಣೆ ಹಾಕಿರೋದ್ರಿಂದ ಎಷ್ಟು ಕ್ಲೀನ್ ಆಗಿದೆ ನೋಡಿ ಬಾಣಲೆ. ಇದರಲ್ಲಿ ನಾವು ಶಾವಿಗೆ ಇದ್ದು ಮಾಡಿದ್ದೇವೆ ಇಲ್ವಾ ಅಂತ ಗೊತ್ತಾಗಲ್ಲ, ಮತ್ತು ತೊಳಿಲಿಕ್ಕೆ ಕೂಡ ತುಂಬ ಈಸಿ. ಇವಾಗ ಇಲ್ಲಿ ಉಂಡೆ ಎಲ್ಲ ರೆಡಿಯಾಗಿದೆ, 1 18 ಉಂಡೆ ರೆಡಿಯಾಗಿದೆ 3 ಪಾವು ಅಕ್ಕಿಯಲ್ಲಿ.
ಇವಾಗ ಹಬೆ ಕೂಡ ಬರ್ತಾ ಇದೆ, ಹಬೆಯಲ್ಲಿ ಒಂದೊಂದೇ ಉಂಡೆಯನ್ನು ಈ ಥರ ಇಡ್ತಾ ಇದ್ದಾನೆ. ಈ ಥರ ಇಡಬೇಕಾದ್ರೆ ನೀವು ಗ್ಯಾಸ್ ಫ್ಲೇಮ್ನ ಸಿಮ್ ಮಾಡ್ಕೊಳ್ಳಿ, ಮೀಡಿಯಮ್ ಮಾಡ್ಕೊಳ್ಳಿ, ಇಲ್ಲದಿದ್ದರೆ ಕೈಗೆಲ್ಲ ಹಬೆ ಬರುತ್ತಲ್ವ. ಅದಕ್ಕೆ ಈ ಥರ ಇಟ್ಬಿಟ್ಟು ಇವಾಗ ಹಬೆನಲ್ಲಿ ನಾನು ಹಬೆ ಬಂದ ನಂತರ ಇಟ್ಟೋದ್ರಿಂದ ಒಂದು 20 ನಿಮಿಷದಿಂದ ಅರ್ಧ ಗಂಟೆ ಸಾಕು ಬಂದರೆ. ಮತ್ತು ಈ ಶಾವಿಗೆ ಮಾಡಲಿಕ್ಕೆ ನಾವು ಏನೆಲ್ಲ ಪಾತ್ರೆ ಬೇಕಂತ, ಒಂದು ಬೌಲಲ್ಲಿ ಬೌಲ್ ಬೇಕಾದರೂ ಯೂಸ್ ಮಾಡ್ಕೊಳ್ಬೋದು ಶಾವಿಗೆ ಹಿಡೀಲಿಕ್ಕೆ, ಇಲ್ಲ ಪ್ಲೇಟ್ ಬೇಕಾದರೂ ಯೂಸ್ ಮಾಡ್ಕೊಳ್ಬೋದು. ಮತ್ತು ಸ್ವಲ್ಪ ಕೈ ಮುಳುಗಿಸ್ಲಿಕ್ಕೆ ಸ್ವಲ್ಪ ನೀರು ಬೇಕಾಗ್ತದೆ, ಅಂದರೆ ಒಂದು ಸೌಟ್ ಬೇಕು. ಅಂದರೆ ಕೆಲವೊಮ್ಮೆ ಹಿಟ್ಟು ಅದರ ಒಳಗಡೆ ಹಾಕಬೇಕಾದ್ರೆ ಸ್ವಲ್ಪ ಹೊರಗೆ ಬರುವಾಗ ಅದು ಬಿಸಿ ಇರ್ತದಲ್ವ, ಆಗ ಸ್ವಲ್ಪ ನೀರು ಬೇಕಾಗ್ತದೆ. ಮತ್ತು ಈ ಥರ ಅದರದ್ದು ಮೆಷಿನಿಗೆ ಕೂಡ ನಾವು ಒಂದೆರಡು ಸ್ಪೂನ್ ಎಣ್ಣೆ ಹಾಕಿ ಈ ಥರ ಅದನ್ನು ರೌಂಡ್ ಇದು ಮಾಡಿದರೆ ಎಲ್ಲ ಕಡೆ ಎಣ್ಣೆ ಕೂಡ ತಾಗ್ತದೆ. ಮತ್ತು ಇದಕ್ಕೆಲ್ಲ ಎಣ್ಣೆ ಸವರಿ ಇಡಬೇಕು, ಅದರ ಪಾತ್ರೆ ಇರ್ತದಲ್ವ ಹಿಟ್ಟಾಳೆದು, ಅದು ಹೊಟ್ಟೆಗೆ ಕೂಡ ಎಲ್ಲದಕ್ಕೆ ಎಣ್ಣೆ ಸವರಿ, ಕೊಬ್ಬರಿ ಎಣ್ಣೆ ಸವರಿ ಇಡಬೇಕು. ಮತ್ತು ಈ ಶಾವಿಗೆ ಹಿಡಿಯುವಂಥ ಈ ಪ್ಲೇಟ್ ಇರ್ಬೋದು, ಬೌಲ್ ಇರ್ಬೋದು, ಅದಕ್ಕೆ ಕೂಡ ಸ್ವಲ್ಪ ಎಣ್ಣೆ ಎಲ್ಲ ಹಚ್ಚಿದರೆ ಆ ಹಿಟ್ಟು ಸ್ವಲ್ಪ ಅದಕ್ಕೆ ಅಂಟಿಕೊಂಡು ಕೂತ್ಕೊಳ್ಳೋದಿಲ್ಲ, ಒಳ್ಳೆ ಕ್ಲೀನಾಗಿರ್ತದೆ. ಮತ್ತು ಇದು ಸ್ಟ್ಯಾಂಡ್ ನಾನು ಸೇಮ್ ತುಕಾರಾಮ್ ಮಲ್ಯ ಅವ್ರದ್ದು ಅಂಗಡಿಯಿಂದಲೇ ತೊಗೊಂಡು ಬಂದದ್ದು. ಅಲ್ಲಿ ಕೊಗ್ಗಣ ಮಲ್ಯ ಪೂಜಾ ಸಾಮಗ್ರಿ ಅಂಗಡಿ ಇದೆಯಲ್ವ, ಅಲ್ಲೇ ತೊಗೊಂಡಿರೋದು. ತುಂಬ ಚೆನ್ನಾಗಿದೆ ಇದು, ತೊಗೊಂಡು ಸಾಧಾರಣ ನಾನು 4 ವರ್ಷ ಆಯಿತು. ಮತ್ತು ಇದು ನೋಡಿ, ಈ ಥರ ಸ್ಕ್ರೂ ಇರ್ತದೆ ಇದರಲ್ಲೊಂದು ಮೇಲ್ಗಡೆ ಅಟ್ಟೆ, ಈ ಥರ ಹಿತ್ತಾಳೆದು ಸ್ಕ್ರೂ ಹಾಕಿಬಿಟ್ಟು ಈ ಮೆಷಿನ್ ಮತ್ತು ಇದರ ಒಳಗಡೆ ಸ್ಕ್ರೂ ಹಾಕಿಬಿಟ್ಟು ಹೋಲಲ್ಲಿ ಫಿಕ್ಸ್ ಮಾಡುವಂಥದ್ದು. ಮತ್ತು ಇನ್ನೊಂದು ಅಟ್ಟೆ ಇರ್ತದಲ್ವ, ಅದು ಕೂಡ ಹಾಗೆ ಮೆಷಿನಲ್ಲಿ ಎರಡು ಸಣ್ಣ ಸಣ್ಣ ಹೋಲ್ ಇರ್ತದೆ, ಅದು ಬಿಟ್ಟು ಸೈಡಲ್ಲಿ ಸ್ವಲ್ಪ ಹಾಕಬೇಕು, ಇಲ್ಲದ್ರೆ ಗಳಿಗೊಮ್ಮೆ ಮೇಲೆ ಬರ್ತಾ ಇರ್ತದೆ. ಹಾಗೆ ಈಗ ನೋಡಿ, ಇದು ಪ್ಲೇಟ್ ಶಾವಿಗೆ ಹಿಡಿಯುವಂಥ ಬೌಲ್ ಪ್ಲೇಟ್ ಇಲ್ಲ ಈ ಸೌಟ್ ಇರ್ಬೋದು, ಅದಕ್ಕೆಲ್ಲದಕ್ಕೂ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಿ ಹಚ್ಚಿಟ್ಟರೆ ಒಳ್ಳೆಯದು, ಹಿಟ್ಟೆಲ್ಲ ಅದಕ್ಕೆ ತಾಗಿ ಅಂಟಂಟಾಗೋದಿಲ್ಲ. ಮತ್ತು ಶಾವಿಗೆ ಹಿಡಿಯುವಾಗಲೂ ಅಷ್ಟೇ, ನಾನಿಲ್ಲಿ ಗೆರಸೆ ಯೂಸ್ ಮಾಡ್ತಾ ಇದ್ದಾನೆ, ತಡಪೆ ಹೇಳ್ತೇವಲ್ಲ, ಅದಕ್ಕೆ ನಾನು ಒಂದು ಒಳ್ಳೆ ಕ್ಲೀನಾಗಿರುವಂಥ ಒದ್ದೆ ಬಟ್ಟೆ ಹಾಕ್ತಾ ಇದ್ದಾನೆ. ಅಂದರೆ ಶಾವಿಗೆ ಅದರಲ್ಲಿ ಹಿಡ್ಕೊಂಡು ಕೂತ್ಕೊಳ್ಳೋದಿಲ್ಲ, ಬಟ್ಟೆ ಒದ್ದೆ ಮಾಡಿಯೇ ಹಾಕಿದರೆ ಒಳ್ಳೆಯದಿಲ್ಲ. ನೀವು ದೊಡ್ಡ ತಾಟಲ್ಲಿ ಕೂಡ ಹಾಕ್ಬೋದು, ಬಿಸಿ ಬಿಸಿ ಶಾವಿಗೆ ತೆಗೆದು ಹಾಗೆ ಒಂದು ತೋಪಲ್ಲೆಲ್ಲ ಹಾಕಿ ಮುಚ್ಚಿಟ್ಟರೆ ಸ್ವಲ್ಪ ಹೊತ್ತಾದಮೇಲೆ ಹಾಳಾದ ಸ್ಮೆಲ್ ಬರ್ತದೆ, ಹಾಗೆ ಸ್ವಲ್ಪ ಏನು ತಣಿಮ ತನಕ ಹರಡಿಟ್ಟರೆ ಒಳ್ಳೆಯದು. ಈಗ ಇದು ಅರ್ಧ ಗಂಟೆ ಆಗಿದೆ, ಬೆಂದಿದೆ. ಇವರು ನನ್ನ ಸಂದೇಕ್ಕ ದೊಡ್ಡಕ್ಕ, ಇವರಿಗಾದರೆ ಜನ ಬೇಡ ಶಾವಿಗೆ ಮಾಡಲಿಕ್ಕೆ, ಒಬ್ಬರೇ ಒಂದು ಕೈಯಲ್ಲಿ ಮೆಷಿನ್ ತಿರುಗಿಸೋದು, ಒಂದು ಕೈಯಲ್ಲಿ ಶಾವಿಗೆ ಹಿಡಿಯೋದು ಆಗ್ತದೆ. ತುಂಬ ಎಕ್ಸ್ಪರ್ಟ್ ಅವರು, ನನಗೆ ಆದರೆ ಆಗೋದಿಲ್ಲ ಹಾಗೆಲ್ಲ. ಮತ್ತು ಈಗಿನ ಕಾಲದಲ್ಲಿ ಎಲ್ಲರಿಗೂ ಇದೇ ಸಮಸ್ಯೆ, ಶಾವಿಗೆ ಮಾಡಲಿಕ್ಕೆ ಒಳ್ಳೆಯದಾಗ್ತದೆ, ಕೆಲವರಿಗಿನ ಸ್ಪಾಂಡಿಲೈಟ್ಸ್ ಅದು ಇದು ಅಂತೇಳಿ ಭುಜ ನೋವು ಕುತ್ತಿಗೆ ನೋವು ಅಂತೆಲ್ಲ ಇರೋದ್ರಿಂದ ಆ ಹಿಟ್ಟನ್ನು ಡ್ರೈ ಆಗೋ ತನಕ ಮಗಿಸ್ತಾ ಇರೋದು ಯಾರು ಮಾರ್ರೆ ಅಂತ ಆಗ್ತದೆ. ಮತ್ತು ಕೆಲವರಿಗೆ ಮನೆಯಲ್ಲಿ ಮಕ್ಕಳು ಮತ್ತು ಗಂಡ ಹೆಂಡತಿ ಅಷ್ಟೇ ಇರುವಾಗ ಅದನ್ನು ಯಾರ ಹತ್ರ ಇದನ್ನು ಶಾವಿಗೆ ಒತ್ತಲಿಕ್ಕೆ ಹೇಳೋದು ಅಂತ ಅದೊಂದು ಸಮಸ್ಯೆ ಇರ್ತದೆ. ಹಾಗೆ ಏನೇ ಆಗಲಿ ಶಾವಿಗೆ ತಿನ್ನಲಿಕ್ಕೆ ಮಾತ್ರ ತುಂಬಾ ರುಚಿ ಇರ್ತದೆ. ಮತ್ತು ಶಾವಿಗೆ ಹಿಡುವಾಗ ನೋಡಿ, ಇದೇ ಥರ ರೋಲ್ ರೋಲ್ ಆಗಿ ರೌಂಡಾಗಿ ನಾವು ಹಿಡಿಲಿಕ್ಕೆ ಪಾತ್ರೆಯನ್ನು ರೌಂಡಾಗಿ ತಿರುಗಿಸ್ಬೇಕು. ಮತ್ತು ಇವಾಗ ನೋಡಿ, ಬಿಸಿ ಬಿಸಿ ಶಾವಿಗೆ ರೆಡಿಯಾಗಿದೆ. ನಾನಂತೂ ಇದಕ್ಕೆ ಕೊಬ್ಬರಿ ಎಣ್ಣೆ ಮತ್ತು ನನಗೆ ಉಪ್ಪಿನಕಾಯಿ ಅದರ ರಸ ಇದ್ದು ಹಾಕಿ ತಿನ್ನಲಿಕ್ಕೆ ನಂದು ಫೇವ್ರೇಟ್, ಅಂದರೆ ಆಲ್ ಟೈಮ್ ಫೇವ್ರೇಟ್. ನನಗೆ ಎಲ್ಲಿ ಹೋದರೂ ಕೂಡ, ಹೋಟೆಲಿಗೆ ಹೋದರೂ ನಾನು ಫಸ್ಟ್ ಶಾವಿಗೆ ಉಂಟ ಕೇಳ್ತೇನೆ. ನನಗೆ ತುಂಬ ಇಷ್ಟ ಶಾವಿಗೆ ಅಂತ ಹೇಳಿದರೆ, ಹೆಚ್ಚಾಗಿ ಮನೇಲಿ ಸಹ ಮಾಡ್ತಾ ಇರ್ತಾನೆ. ಈಗ ಉದುರುದ್ರಾದಂಥ ಶಾವಿಗೆ ಎಷ್ಟು ಒಳ್ಳೆಯದಾಗಿದೆ ನೋಡಿ, ಒಳ್ಳೆ ನೂಲು ನೂಲಾಗಿರುವಂಥ ಶಾವಿಗೆ ರೆಡಿಯಾಗಿದೆ. ಸೋನೆ ಮೊಸರು ಅಕ್ಕಿ ಹಾಕಿರೋದ್ರಿಂದ ಇನ್ನೂ ಕೂಡ ಉದುರುದ್ರು ಜಾಸ್ತಿ ಆಗಿರ್ತದೆ ಇದು. ಮತ್ತು ಇವಾಗ ನಮ್ಮದರಲ್ಲಿ ನೂಲ ಹುಣ್ಣಿಮೆಗೆ ಹೆಚ್ಚಾಗಿ ಮಾಡೋದು, ಅದಕ್ಕೋಸ್ಕರ ನಾನು ಇನ್ನೊಮ್ಮೆ ಮಾಡಿ ನಿಮಗೆ ತೋರಿಸ್ತೇನೆ ಹೇಗೆ ಅಂತೇಳಿ ಹಾಕಿತಾ ಇರೋದು ಈ ವಿಡಿಯೋ. ನಿಮಗೆ ಇಷ್ಟ ಆದರೆ ಈ ವಿಡಿಯೋನ ಪ್ಲೀಸ್ ಲೈಕ್ ಮಾಡಿ. ನಾನಂತೂ ತಿನ್ನಲಿಕ್ಕೆ ರೆಡಿಯಾಗಿದ್ದೇನೆ, ತಡಿಲಿಕ್ಕಾಗೋದಿಲ್ಲ ನನಗೆ, ಅಷ್ಟು ಸೂಪರಾಗಿದೆ ಇದು. ಶಾವಿಗೆ ಕೊಬ್ಬರಿ ಎಣ್ಣೆ ಮತ್ತು ಉಪ್ಪಿನಕಾಯಿ ರಸ ಹೇಗೆ ಬ್ಯಾಟಿಂಗ್ ಮಾಡ್ತಿದ್ದಾರೆ ಅಂತ ನೀವು ಕೂಡ ಎಣಿಸ್ಬೋದು. ಶಾವಿಗೆ ಜೊತೆ ನಮ್ಮದರಲ್ಲಿ ತೆಂಗಿನ ಹಾಲಿನ ಈ ಏನು ಬೆಲ್ಲ ಹಾಕಿ ತೆಂಗಿನ ಹಾಲು ಮಾಡ್ತೇವೆ, ಅದು ಒಳ್ಳೆಯದಾಗ್ತದೆ. ಮತ್ತು ದಾಳಿ ತೋವೆ ಇರ್ಬೋದು, ಬಟಾಟೆ ಸಾಂಗ್, ಬಟಾಟೆ ಉಮ್ಮಣ ಮತ್ತು ಹಿಂಗ ಉದ್ದ ಅದೆಲ್ಲ ಮಾಡ್ತೇವೆ, ಅದು ಸಹ ಒಳ್ಳೆಯದಾಗ್ತದೆ. ಓಕೆ, ನೆಕ್ಸ್ಟ್ ರೆಸಿಪಿ ಜೊತೆ ಮತ್ತೆ ಸಿಗ್ತೇನೆ. ಎಲ್ರಿಗೂ ಧನ್ಯವಾದ.